ಜಗದೀಶ್ ಅಂತ, ಡ್ರೈವರ್ ಕಮ್ ಕಂಡಕ್ಟರು. ನಾಗಮಂಗಲ ಡಿಪೋದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನಮ್ಮಲ್ಲಿ 4 ಕಾರ್ಪೊರೇಷನ್ಸ್ ಇದೆ. ಈ 4 ಕಾರ್ಪೊರೇಷನಲ್ಲಿ ಸ್ಯಾಂಕ್ಷನ್ ಪೋಸ್ಟು ಸುಮಾರು 120,000 ಇದೆ. ಅದರಲ್ಲಿ ಈಗ ತಕ್ಷಣಕ್ಕೆ 104,000 ಜನ ಕೆಲಸ ಮಾಡ್ತಾಯಿದ್ದಾರೆ. ಅದರಲ್ಲಿ ಬಹುತೇಕ 96-97%ಗಿಂತಲೂ ಹೆಚ್ಚು ಡ್ರೈವರ್ಸು, ಕಂಡಕ್ಟರ್ಸು ಮತ್ತು ಮೆಕ್ಯಾನಿಕ್ಸೇ ಇರೋದು. ಆಮೇಲೆ ಇವನ್ನಾರು ಕೂಡ ಜನರಲ್ಲಾಗಿ ಅವ್ರ ರಿಕ್ವೆಸ್ಟ್ ಮೇಲೆ ಮಾತ್ರ ಟ್ರಾನ್ಸ್ಫರ್ ಮಾಡೋದು. ಅವ್ರ ರಿಕ್ವೆಸ್ಟ್ ಇಲ್ಲಾಂದರೆ ಜನರಲ್ಲಾಗಿ ಮೊದಲಿಂದಲೂ ಅಷ್ಟೇ ಯಾರನ್ನೂ ಟ್ರಾನ್ಸ್ಫರ್ ಮಾಡೋಕ್ಕೆ ಹೋಗೋದಿಲ್ಲ. ಒತ್ತಾಯಪೂರ್ವಕವಾಗಿ ಯಾರನ್ನೂ ಮಾಡೋದಿಲ್ಲ. ಆದರೆ ಏನಾಗುತ್ತೆ, ಡಿ ಸಿಗಳಿಗೆ ಕೆಲವು ಪವರ್ಸ್ ಕೊಟ್ಟಿರ್ತೀವಿ. ಈಗ ಕ್ರೂ ಎಲ್ಲಾನು ಇಲ್ಲ ಅಂತೇಳಿದರೆ ಡ್ರೈವರ್ಸು, ಕಂಡಕ್ಟರ್ಸು ಆ ಡಿವಿಷನ್ ವ್ಯಾಪ್ತಿಯಲ್ಲಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಅಂತ ಅವ್ರಿಗೆ ಅಧಿಕಾರ ಕೊಟ್ಟಿರ್ತೀವಿ. ಆ ರೀತಿ ಅದನ್ನು ನೆನ್ನೆ ಆಡಳಿತಾತ್ಮಕ ಇದ್ರ ಮೇಲೆ ಮಾಡಿದ್ದೀವಿ ಅಂತ ಜಗದೀಶ್ನ ಅಲ್ಲಿ ಡಿ ಸಿ ಅದನ್ನು ಮಾಡಿದ್ದಾರೆ. ಅದು ಮಂತ್ರಿಗಳಾಗಲಿ ಅವರು ಕೂಡ ಏನು ನೋಟೇನು ಕೊಟ್ಟಿಲ್ಲ, ಅಥವಾ ನಮ್ಮ ಕಚೇರಿಯಿಂದನೂ ನಮಗೇನು ಆ ವಿಚಾರನೂ ಕೂಡ ಗೊತ್ತಿರಲಿಲ್ಲ. ಈಗ ಅದಾದಮೇಲೆ ಏನಾಗಿದೆ, ಮತ್ತು ಆಗಲೇ ಇಬ್ಬರು ಮುಖ್ಯಮಂತ್ರಿಗಳು ಮಾತಾಡಿದ್ರು, ಮತ್ತು ಚಲುವರಾಯ ಸ್ವಾಮಿ ಅವರು ಮಾತಾಡಿದ್ರು. ಮಾತಾಡಿ ಮತ್ತು ಅದನ್ನು ನಿಲ್ಲಿಸಿ ಅಂತ ಹೇಳಿದರು. ಮತ್ತು ನೆಕ್ಸ್ಟ್ ಡೇ ಅವರು ಏನೋ ಕ್ರಿಮಿನಾಶಕ ಏನೋ ತೊಗೊಂಡು ಸುಸೈಡ್ ಮಾಡ್ಕೊಳ್ಳೋದಕ್ಕೂ ಪ್ರಯತ್ನ ಮಾಡಿದ್ದಾರೆ. ಅದಾದಮೇಲೆ ಇಲ್ಲಿ ಹಾಸ್ಪಿಟ್ಲು BGS ಹಾಸ್ಪಿಟ್ಲ್ನ ಇದರಲ್ಲಿ ನಾಗಮಂಗಲದಲ್ಲಿ ಸೇರಿಸಿದ್ದಾರೆ. ಆಮೇಲೆ ನಮ್ಮ MD ಇವರೆಲ್ಲ ಇಂಟರ್ಫಿಯರ್ ಆಗಿ ಇನ್ನೂ ಒಳ್ಳೆ ಹಾಸ್ಪಿಟ್ಲ್ ಸೇರಿಸೋಣ ಅಂತ ಮೈಸೂರಿಗೆ ತೊಗೊಂಡೋಗಿ ಸೇರಿಸಿದ್ದಾರೆ. ಈ ಆರೋಗ್ಯ ಸುಧಾರಣೆ ಆಗ್ತಾಯಿದೆ, ಬೇಗ ಗುಣಮುಖ ಆಗಲಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಮತ್ತು ಸಭಾಧ್ಯಕ್ಷರೇ, ಈಗ ಮತ್ತು ಉದ್ದೇಶಪೂರ್ವಕವಾಗಿ ಮಂತ್ರಿಗಳು ಕೂಡ ಅದೇನು ಮಾಡಿಲ್ಲ. ಆಡಳಿತಾತ್ಮಕ ಇದರಲ್ಲಿ ಮಾಡಿದ್ದೀವಿ ಅಂತ ನಮ್ಮ DC ಅವರು ಕೂಡ ಹೇಳ್ತಾ ಇದ್ದಾರೆ. ನಾನು ನಮ್ಮ ಇಲಾಖೆ MD ಅವ್ರಿಗೆ ಹೇಳಿ ತನಿಖೆ ಮಾಡಿಸಿ ನಮ್ಮ ಆಫೀಸರ್ಸ್ ಏನಾದರೂ ತಪ್ಪಿದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಈ ಸದನಕ್ಕೆ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ.